देख रहे हैं बीजापुर इन्फो, मैं आपके साथ खलील कलादगी। शहर बीजापुर में आज देवगिरी चैरिटेबल ट्रस्ट और यशोधरा सुपर स्पेशलिटी हॉस्पिटल बीजापुर के सहयोग से शहर के वार्ड नंबर 13 शापेटी एरिया के स्कूल नंबर 7 में फ्री हेल्थ चेकअप कैंप रखा गया। इस कार्यक्रम का उद्घाटन करते हुए बीजापुर शहर के डिप्टी मेयर राजेश देवगिरी ने कहा कि समाज में गरीबों और ज्यादा उम्र के लोगों को फ्री आरोग्य सेवाएं उपलब्ध कराने के लिए ये कैंप रखा गया है। आने वाले दिनों में इसी तरह के कैंप्स हर महीने करने की भी बात कही। ಮೊದಲ ಆಕ್ಸಿಡೆಂಟ್ ಆಗಿದ್ದಿರ್ತದೆ ಗಾಡಿ ಇಲ್ಲಿ ಚೆನ್ನಾಗಿ ಬಾಳಿ ಇಲ್ಲಿ ಎದಿಗೆ ಬರುತ್ತೆ ಸಮಾಜದಲ್ಲಿ ಬಡವರು ಅದೇ ರೀತಿ ವಯೋವೃದ್ಧರು ಅವರಿಗೆ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ದೇವಗಿರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಯಶೋಧರ ಸ್ಪೆಷಾಲಿಟಿ ಆಫೀಸರಿಂದ ಮಾನ್ಯ ಕಟ್ಟಿಮನಿ ಸರ್ ಅವರು ಅವರ ತಂಡ ಪೂರ್ಣ ಅವರಿಗೆ ನಾನು ವಿಶೇಷವಾಗಿ ತಮ್ಮೆಲ್ಲರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಭಾಳಷ್ಟು ಜನರು ಸೇವೆ ಭಾಳ ಮುಖ್ಯ ಅಂದ್ರೆ ಡಾಕ್ಟರ್ ಅಂದ್ರೆ ದೇವರಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕಂದ್ರೆ ಅವರು ನೋಡುವ ರೀತಿ ನೀತಿ ಮತ್ತು ಇವತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವೇನಪ್ಪ ಮನಸ್ಸಿನಲ್ಲಿ ಬಡವರ ಸೇವೆ ಮಾಡಬೇಕಂತ ಅವರ ಭಾವನೆ ಇದೆ. ಅದನ್ನು ದೇವಗಿರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಯಶೋಧಾರ ಇದರ ಜೊತೆಗೆ ಡಾಕ್ಟರ್ ಅವರು ಕೂಡ ನಮ್ಮ ಪ್ರತಿ ತಿಂಗಳಲ್ಲಿ ಒಂದು ದಿವಸ ಮಾಡ್ತಾರಂತ ನಾನು ಕೇಳಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಯಶೋಧಾರ ಹಾಸ್ಪಿಟಲ್ ಅದೇ ರೀತಿ ಈ ತಂಡವು ಕೂಡ ಉತ್ತರವಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಅದರ ಜೊತೆಗೆ ಏನು ತಪಾಸಣೆ ಮಾಡಲಿಕ್ಕೆ ನಮ್ಮ ಎಲ್ಲ ಓಣಿಯ ಬಡಾವಣೆ ಬಂದಿದ್ದೀನಿ ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಿ ಇದು ದೇವಗಿರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಯಶೋಧಾರ ಇದೇ ರೀತಿ ಪ್ರತಿ ತಿಂಗಳಿಗೆ ಒಂದು ಸಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಕಿಡ್ನಿ ಇರ್ಬೋದು ಬಿ ಪಿ ಶುಗರ್ ಇರ್ಬೋದು ಅದೇ ರೀತಿ ಹಾರ್ಟ್ ಸಮಸ್ಯೆ ಇರ್ಬೋದು ಇವತ್ತು ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕಣ್ಣಿನ ದೋಷ ಕಣ್ಣಿನ ಪರೆ ಬಂದವರಿಗೂ ಅದನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲ ಈ ಸಭೆಗೆ ಬಂದವರು ಎಲ್ಲ ಯುವಕರಿಗೂ ಈ ಓಣೆ ಹಿರಿಯರಿಗೂ ಆತ್ಮೀಯರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.